ಜೀವಶಾಸ್ತ್ರದ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿರೀಕ್ಷಿತ ವಸ್ತುನಿಷ್ಠ ಪ್ರಶ್ನೆಗಳು ನಾವು ನಾಲೆಜ್ ಇಸ್ ಪವರ್ ಸೈನ್ಸ್ ಟ್ಯುಟೋರಿಯಲ್ಸ್ ಈ ವಿಳಾಸ ನಿಯರ್ ಕೋಲ್ಡ್ ಕಾಂಪೌಂಡ್ ಚೆನ್ನಮ್ಮ ಸರ್ಕಲ್ ಬೆಳಗಾವಿ ಇಲ್ಲಿ ಕೆಳಕೊಟ್ಟಂತ ನಂಬರ್ಗಳನ್ನು ಸಂಪರ್ಕ ಮಾಡಬಹುದು ಮೊದಲನೇ ಪ್ರಶ್ನೆ ಇದು ಉಸಿರಾಟದ ವರ್ಣಕವಾಗಿದ್ದು ಆಕ್ಸಿಜನ್ ನಡೆಗೆ ಹೆಚ್ಚು ಆಕರ್ಷಣೆ ಹೊಂದಿದ ಕಣ ಯಾವುದು ಇಲ್ಲಿ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಎರಡನೇ ಪ್ರಶ್ನೆ ಜಠರನಲ್ಲಿ ಕಿಣ್ವ ಯಾವುದು ಇಲ್ಲಿ ಸರಿಯಾದ ಉತ್ತರ ಪೆಪ್ಸಿನ್ ಬಾಯಿಯಲ್ಲಿ ನೀರು ಊರುವಿಕೆ ಮತ್ತು ವಾಂತಿಯಾಗುವಿಕೆ ನಿಯಂತ್ರಿಸುವ ಮಿದುಳಿನ ಭಾಗ ಸರಿಯಾದ ಉತ್ತರ ಮೆಡುಲ ಒಂದು ದ್ರಾವಣ ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿಎಚ್ ಮೌಲ್ಯವು ಸರಿಯಾದ ಉತ್ತರ 10 ಮಾನವ ಪ್ರಭೇದದ ಪ್ರಾರಂಭದ ಸದಸ್ಯ ನಾರು ಇಲ್ಲಿ ಮಾನವ ಪ್ರಭೇದದ ಸದಸ್ಯ ಇಲ್ಲಿ ಸರಿಯಾದ ಉತ್ತರ ಹೋಮೋಸೆಪಿಯನ್ ಪೈರೋವಿಟ್ ವಿಭಜನೆಗೊಂಡ ಇಂಗಾಲದ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆಯಾಗುವುದನ್ನು ಡ್ಯಾಶ್ ಮಾಡುತ್ತದೆ ಇಲ್ಲಿ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಸರಿಯಾದ ಉತ್ತರ ಆಮ್ಲ ಶಾಮಕ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿ ಇಲ್ಲಿ ಸರಿಯಾದ ಉತ್ತರ ಮೆಥನಾಯಿಕ್ ಆಮ್ಲ ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನು ಸೆರೆಹಿಡಿದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಪೋಷಣಾಸ್ತರದ ಭಾಗ ಸರಿಯಾದ ಉತ್ತರ ಪ್ರಾಥಮಿಕ ಭಕ್ಷಕರು ಎತ್ತರ ಮತ್ತು ಕುಬ್ಜ ಬಟಾಣಿ ಸಸ್ಯಗಳ ಸಂಯೋಜನೆಯಲ್ಲಿ E2 ಪೀಳಿಗೆಯ ಅನುಪಾತ ಇಲ್ಲಿ ಸರಿಯಾದ ಉತ್ತರ 1:2:1 ಗಂಡು ಮಗುವಾಗಲು ತಂದೆ ಮತ್ತು ತಾಯಿಯಿಂದ ಬರುವ ಅನುವಂಶೀಯ ವರ್ಣತಂತುಗಳು XY ಸರಿಯಾದ ಉತ್ತರ XY ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಕಾದಿನ ಒಡ್ಡಗಳನ್ನು ನಿರ್ಮಿಸುವುದರಿಂದ ಏನಾಗಬಹುದು ಸರಿಯಾದ ಉತ್ತರ ಅಂತರ್ಜಲದ ಮಟ್ಟವು ಹೆಚ್ಚಾಗುತ್ತದೆ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಇಲ್ಲಿ ಸರಿಯಾದ ಉತ್ತರ ಅಂಡಾಶಯ ಮತ್ತು ಪ್ರಥಮ ಮೂಲ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಪ್ರಶ್ನೆ ಸರಿಯಾಗಿ ಕೇಳಿ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಸರಿಯಾದ ಉತ್ತರ ಅಸಿಕ್ ಆಮ್ಲ ಒಂದು ಎತ್ತರವಾದ ಬಟಾಣಿ ಗಿಡವನ್ನು ಗಿಡ್ಡ ಬಟಾಣಿ ಗಿಡದೊಂದಿಗೆ ಸಂಸ್ಕರಿಸಲಾಗಿದೆ ಪೀಳಿಗೆಯಲ್ಲಿ ಒಟ್ಟು 24 ಬಟಾಣಿಗಳ ಗಿಡಗಳು ದೊರೆತರೆ ಅವುಗಳಲ್ಲಿ ಎತ್ತರ ಮತ್ತು ಗಿಡ್ಡ ಬಟಾಣಿ ಗಿಡಗಳ ಸರಿಯಾದ ಸಂಖ್ಯೆ ಎಷ್ಟು ಇಲ್ಲಿ ಸರಿಯಾದ ಉತ್ತರ 18 ಎತ್ತರ ಗಿಡಗಳು ಮತ್ತು 6 ಗಿಡ್ಡ ಗಿಡಗಳು ಈ ಕೆಳಗಿನವುಗಳಲ್ಲಿ ಓಜೋನ್ ಪದರದ ತೆಳವಾಗುವಿಕೆಯ ಕಾರಣವಾದ ಒಂದು ಅಂಶ ಇಲ್ಲಿ ಸರಿಯಾದ ಉತ್ತರ ಏರೋಸಾಲ್ಗಳ ಬಳಕೆ ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳ ಹಾದು ಹೋಗುವ ಸರಿಯಾದ ಮಾರ್ಗ ಇಲ್ಲಿ ಸರಿಯಾದ ಮಾರ್ಗ PRSQ ಅಂತ ಹೇಳಬಹುದು ಮಾನವನ ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಗಣನೀಯವಾಗಿ ಕ್ಷೀಣಿಸುವುದು ಈ ರೋಗದ ಪ್ರಮುಖ ಲಕ್ಷಣವಾಗಿದೆ ಇಲ್ಲಿ ಸರಿಯಾದ ಉತ್ತರ ಡೆಂಗ್ಯೂ ಜ್ವರ
ಮಾನವನ ಕಣ್ಣಿನ ಅಂಧ ಪ್ರದೇಶದಲ್ಲಿ ಯಾವುದೇ ಪ್ರತಿಬಿಂಬ ಮೂಡದಿರಲು ಕಾರಣವೇನೆಂದರೆ ಸರಿಯಾದ ಪ್ರಶ್ನೆ ಮಾನವನ ಕಣ್ಣಿನಲ್ಲಿ ಅಂಧ ಪ್ರದೇಶದಲ್ಲಿ ಯಾವುದೇ ಪ್ರತಿಬಿಂಬ ಮೂಡದಿರಲು ಕಾರಣವೇನೆಂದರೆ ಇಲ್ಲಿ ಸರಿಯಾದ ಉತ್ತರ ಕೋನ್ ಮತ್ತು ರಾಡ್ ಕೋಶಗಳು ಇಲ್ಲದಿರುವುದು ಈ ಕೆಳಗಿನವುಗಳಲ್ಲಿ ಸರಿಯಾದ ಪೂರಕ ಕ್ಷಾರ ಜೋಡಣೆಯನ್ನು ಗುರುತಿಸಿ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಪೂರಕ ಕ್ಷಾರ ಜೋಡಣೆಯನ್ನು ಗುರುತಿಸಿ ಇಲ್ಲಿ ಸರಿಯಾದ ಉತ್ತರ ಅಡಿನೈನ್ ಥೈಮಿನ್ ಮತ್ತು ಗ್ವಾನಿನ್ ಸೈಟೋಸಿನ್ ಸೂರ್ಯನ ಬೆಳಕು ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ವಿಭಜಿಸಿದಾಗ ಬಿಡುಗಡೆಯಾಗುವ ಅನಿಲ ಪ್ರಶ್ನೆಗಳಿ ಸೂರ್ಯನ ಬೆಳಕು ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ವಿಭಜಿಸಿದಾಗ ಬಿಡುಗಡೆಯಾಗುವ ಅನಿಲ ಇಲ್ಲಿ ಸರಿಯಾದ ಉತ್ತರ ಕ್ಲೋರಿನ್ ಮಗ್ಗುವಿಕೆಯ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಪ್ರಶ್ನೆ ಮಗ್ಗುವಿಕೆ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಯೀಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಸರಿಯಾದ ಉತ್ತರ ವೀರ್ಯ ನಾಳ ಪರಾಗಕೋಶವು ಈ ಕೆಳಗಿನವುಗಳನ್ನು ಹೊಂದಿದೆ ಪ್ರಶ್ನೆ ಪರಾಗಕೋಶವು ಈ ಕೆಳಗಿನವುಗಳನ್ನು ಹೊಂದಿದೆ ಸರಿಯಾದ ಉತ್ತರ ಪರಾಗ ರೇಣುಗಳು ಸರಿಯಾದ ಉತ್ತರ ಪರಾಗ ರೇಣುಗಳು ಮೆಂಡಲರ್ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳೊಂದಿಗೆ ತೆಗೆದುಕೊಳ್ಳಲಾಗಿದೆ ಇವುಗಳಿಂದ ಪಡೆದ ಸಂತತಿ ಎಲ್ಲವೂ ನೇರಳೆ ಹೂಗಳನ್ನು ಹೊಂದಿವೆ ಆದರೆ ಅರ್ಧದಷ್ಟು ಕುಬ್ಜವಾಗಿವೆ ಇದರಿಂದ ನಾವು ಎತ್ತರ ಸಸ್ಯದ ತಳಿಗುಣವನ್ನು ಹೀಗೆ ಸೂಚಿಸಬಹುದು ಸರಿಯಾದ ಉತ್ತರ ಇಲ್ಲಿ ನಾವು ಪಿಟಿ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಇಲ್ಲಿ ಸರಿಯಾದ ಸಿ ಆಪ್ಷನ್ ಇದೆ ಸಮರೂಪಿ ಅಂಗಗಳಿಗೆ ಉದಾಹರಣೆ ಎಂದರೆ ಸಮರೂಪಿ ಅಂಗಗಳಿಗೆ ಉದಾಹರಣೆ ಎಂದರೆ ಇಲ್ಲಿ ನಾವು ಸರಿಯಾದ ಉತ್ತರ ಬಿ ಅಂತಂದು ಹೇಳಬಹುದು ಆಪ್ಷನ್ ಬಿ ನಮ್ಮ ಹಲ್ಲುಗಳು ಮತ್ತು ಆನೆಯ ದಂತಗಳು ಅಂತಂದು ನಾವು ಹೇಳಬಹುದು ಈ ಕೆಳಗಿನವುಗಳಲ್ಲಿ ಜೀವ ವಿಕಾಸದ ದೃಷ್ಟಿಕೋನದಿಂದ ನಾವು ಹೆಚ್ಚು ಸಂಬಂಧಿಸಿರುವುದು ಸರಿಯಾದ ಉತ್ತರ ಒಬ್ಬ ಚೀನಿ ಶಾಲಾ ಬಾಲಕ ಒಬ್ಬ ಚೀನಿ ಶಾಲಾ ಬಾಲಕ ಈ ಪ್ರಶ್ನೆಯನ್ನು ನಿರಂತರವಾಗಿ ಹೆಚ್ಚು ಬಾರಿ ಕೇಳಿದ್ದಾರೆ ಮಾನವನ ಕಣ್ಣು ತನ್ನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿ ವಸ್ತುಗಳು ಕಾಣುವಂತೆ ಸರಿಹೊಂದಿಸಲು ಕಾರಣ ಪ್ರಶ್ನೆ ಸರಿಯಾಗಿ ಕೇಳಿ ಮಾನವನ ಕಣ್ಣು ತನ್ನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳು ಕಾಣುವಂತೆ ಸರಿಹೊಂದಿಸಲು ಕಾರಣ ಇಲ್ಲಿ ಸರಿಯಾದ ಉತ್ತರ ಕಣ್ಣಿನ ಹೊಂದಾಣಿಕೆ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನುಂಟು ಮಾಡುವ ಭಾಗ ಪ್ರಶ್ನೆ ಕೇಳಿ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಸರಿಯಾದ ಉತ್ತರ ರೆಟಿನಾ ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಸರಿಯಾದ ಉತ್ತರ 25 ಸೆಂಟಿಮೀಟರ್ ಇದು ಕೂಡ ಸಕಸಲ ಪ್ರಶ್ನೆ ಕೇಳಿದ್ದಾರೆ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ 25 ಸೆಂಟಿಮೀಟರ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ ಪ್ರಶ್ನೆ ಕೇಳಿ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ ಸರಿಯಾದ ಉತ್ತರ ಸಿಲಿಯರಿ ತಂತುಗಳು ಸರಿಯಾದ ಉತ್ತರ ಸಿಲಿಯರಿ ತಂತುಗಳು
ಸೌರ ಜಲತಾಪಕವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ ಪ್ರಶ್ನೆ ಕೇಳಿ ಸೌರ ಜಲತಾಪಕವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಮೋಡ ಕವಿದ ದಿನ ಸರಿಯಾದ ಉತ್ತರ ಮೋಡ ಕವಿದ ದಿನ ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ದ್ರವ್ಯರಾಶಿಯ ಆಕಾರಕ್ಕೆ ಉದಾಹರಣೆ ಅಲ್ಲ ಪ್ರಶ್ನೆ ಕೇಳಿ ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ದ್ರವ್ಯರಾಶಿಯ ಆಕಾರಕ್ಕೆ ಉದಾಹರಣೆ ಅಲ್ಲ ಸರಿಯಾದ ಉತ್ತರ ನ್ಯೂಕ್ಲಿಯರ್ ಶಕ್ತಿ ಸರಿಯಾದ ಉತ್ತರ ನ್ಯೂಕ್ಲಿಯರ್ ಶಕ್ತಿ ನಾವು ಬಳಸುವ ಹೆಚ್ಚಿನ ಶಕ್ತಿಯ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ ಪ್ರಶ್ನೆ ಮತ್ತೊಮ್ಮೆ ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ ಸರಿಯಾದ ಉತ್ತರ ನ್ಯೂಕ್ಲಿಯರ್ ಶಕ್ತಿ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಸರಿಯಾದ ಉತ್ತರ ವಿಸರ್ಜನೆ ಸಸ್ಯಗಳಲ್ಲಿ ಜೈಲಮ್ನ ಹೊಣೆಗಾರಿಕೆ ಏನು ಸಸ್ಯಗಳಲ್ಲಿ ಜೈಲಮ್ನ ಹೊಣೆಗಾರಿಕೆ ಏನು ಇಲ್ಲಿ ಸರಿಯಾದ ಉತ್ತರ ನೀರಿನ ಸಾಗಾಣಿಕೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕ್ಲೋರೋಫಿಲ್ ಸೌರ ಬೆಳಕು ಈ ಎಲ್ಲವುಗಳನ್ನ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಅಂತ ಹೇಳಬಹುದು ಪೈರುವೇಟ್ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗುವ ಸ್ಥಳ ಸರಿಯಾದ ಪ್ರಶ್ನೆ ಕೇಳಿ ಪೈರುವೇಟ್ ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗುವ ಸ್ಥಳ ಇಲ್ಲಿ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಇಲ್ಲಿ ಸರಿಯಾದ ಉತ್ತರ ಸೈಟೋಕೈನಿನ್ ಸೈಟೋಕೈನಿನ್ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಸಂಸರ್ಗ ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಆಲೋಚನೆ ಹೃದಯದ ಬಡಿತವನ್ನು ನಿಯಂತ್ರಿಸುವಿಕೆ ದೇಹದ ಸಮತೋಲನವನ್ನು ಕಾಪಾಡುವಿಕೆ ಮೇಲಿನ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲ್ಲವು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಇಲ್ಲಿ ಸರಿಯಾದ ಉತ್ತರ ಪ್ಲಾಸ್ಮೋಡಿಯಂ ಅಮೀಬಾ ಲಿಸ್ಮೇನಿಯಾ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಪ್ರಶ್ನೆ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಇಲ್ಲಿ ಸರಿಯಾದ ಉತ್ತರ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ ಟ್ರಿಪೋನಿಯ ಪ್ಯಾಲಿಡಿಯಂ ಜೀವಿಯಿಂದ ಉಂಟಾಗುವ ರೋಗ ಟ್ರಿಪೋನಿಯ ಪ್ಯಾಲಿಡಮ್ ಜೀವಿಯಿಂದ ಉಂಟಾಗುವ ರೋಗ ಸರಿಯಾದ ಉತ್ತರ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ಅಂತರ್ಕೋಶೀಯ ಅವಕಾಶಗಳಲ್ಲಿ ಗಾಳಿಯ ತುಂಬಿಕೊಂಡಿರುವ ಪೇರಮ್ಕೈಮ್ ಅಂಗಾಂಶ ಪ್ರಶ್ನೆ ಮತ್ತೊಮ್ಮೆ ಅಂತರ್ಕೋಶ ಅವಕಾಶಗಳಲ್ಲಿ ಗಾಳಿಯನ್ನು ತುಂಬಿಕೊಂಡಿರುವ ಪೇರಮ್ಕೈಮ್ ಅಂಗಾಂಶ ಸರಿಯಾದ ಉತ್ತರ ಇಲ್ಲಿ ಏರಂಕೈಮ್ ಮೆಂಡಲರ ಏಕತೈಕರಣ ಪ್ರಯೋಗದಲ್ಲಿ ಜಿನ್ ನಮೂನೆ ಅನುಪಾತದ ಸಸ್ಯಗಳ ವಿಧಗಳು
ಪ್ರಶ್ನೆ, ಮೆಂಡೆಲರ ಏಕತಳೀಕರಣ ಪ್ರಯೋಗದಲ್ಲಿ ಜೀನ್ ನಮೂನೆ ಅನುಪಾತದ ಸಸ್ಯಗಳ ವಿಧಗಳು. ಸರಿಯಾದ ಉತ್ತರ, ಒಂದು ಶುದ್ಧ ಎತ್ತರ, ಎರಡು ಎತ್ತರ, ಒಂದು ಶುದ್ಧ ಗಿಡ್ಡ. ಈ ಕೆಳಗಿನಗಳಲ್ಲಿ ಯಾವ ಗುಂಪುಗಳ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ? ಪ್ರಶ್ನೆ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ? ಇಲ್ಲಿ ಸರಿಯಾದ ಉತ್ತರ ಹುಲ್ಲು, ಹೂಗಳು ಮತ್ತು ಚರ್ಮ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ಸರಿಯಾದ ಉತ್ತರ ಹುಲ್ಲು, ಮೇಕೆ ಮತ್ತು ಮಾನವ. ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು? ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು, ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು, ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು, ಈ ಮೇಲಿನ ಎಲ್ಲವೂ ಪರಿಸರ ಸ್ನೇಹಿ ಅಭ್ಯಾಸಗಳು. ಸಾಗಾಣಿಕೆಯಲ್ಲಿ ಪತ್ರ ರಂಧ್ರಗಳ ಮಹತ್ವದ ಪಾತ್ರವೇನೆಂದರೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವುದು. ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ. ಸರಿಯಾದ ಉತ್ತರ ಮೆಡುಲ್ಲಾ. ಈ ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನ್ಗಳು ಯಾವುವು? ಆಕ್ಸಿನ್, ಜಿಬ್ಬರಲಿನ್, ಸೈಟೋಕೈನಿನ್. ಈ ಮೂರು ಹಾರ್ಮೋನ್ಗಳು ಸಸ್ಯ ಹಾರ್ಮೋನ್ಗಳಾಗಿವೆ. ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು. ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನುಂಟು ಮಾಡುವ ಭಾಗ. ಸರಿಯಾದ ಉತ್ತರ ರೆಟಿನಾ. ಹೆಚ್ಚು ಸಿಹಿ ತಿನ್ನುವ ಮಗು ಸಿಹಿ ತಿಂದಾಕ್ಷಣ ಬಾಯಿಯ ತೊಳೆಯದ ಕಾರಣ ಹಲ್ಲು ಸವಿತದ ಸಮಸ್ಯೆಯಿಂದಾಗಿ ಬರಳುತ್ತದೆ. ಇದಕ್ಕೆ ಕಾರಣ ಮತ್ತೊಂದು ಪ್ರಶ್ನೆ ಕೇಳಿ. ಹೆಚ್ಚು ಸಿಹಿ ತಿನ್ನುವ ಮಗು ಸಿಹಿ ತಿಂದಾಕ್ಷಣ ಬಾಯಿ ತೊಳೆಯದ ಕಾರಣ ಹಲ್ಲು ಸವಿತದ ಸಮಸ್ಯೆಯಿಂದ ಬರಳುತ್ತದೆ. ಇದಕ್ಕೆ ಕಾರಣ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ವಿಘಟನೆಯಿಂದ ಹೆಚ್ಚಾದ ಆಮ್ಲೀಯತೆಯಿಂದ ಹಲ್ಲಿನ ಎನಾಮಲ್ ಸವೆದಿದೆ. ಉಪ್ಪಿನಕಾಯಿಯ ಸಂರಕ್ಷವಾಗಿ ವ್ಯಾಪಕವಾಗಿ ಬಳಸಲಾಗುವ ಕಾರ್ಬೋಲಿಕ್ ಆಮ್ಲ ಯಾವುದು? ಸರಿಯಾದ ಉತ್ತರ ಎಥನೋಯಿಕ್ ಆಮ್ಲ. ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಭಾಗಗಳು ಯಾವುವು? ಇಲ್ಲಿ ಸರಿಯಾದ ಉತ್ತರ ಅಭಿಧಮನಿ, ಅಪಧಮನಿ, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಮೆದುಳು ಬಳ್ಳಿಯನ್ನು ರಕ್ಷಿಸುವ ದೇಹದ ಭಾಗ. ಸರಿಯಾದ ಉತ್ತರ ಬೆನ್ನು ಮೂಳೆ. ಹೊಸ ಪ್ರಭೇದವೊಂದರಲ್ಲಿ ಉಗಮಕ್ಕೆ ಕಾರಣವಾಗುವ ಅಂಶಗಳು. ಇಲ್ಲಿ ವಂಶವಾಹಿಗಳ ಹರಿವು ಮತ್ತು ನಿಸರ್ಗದ ಆಯ್ಕೆ, ವರ್ಣತಂತುಗಳಲ್ಲಿ ಬದಲಾವಣೆ, ಭೌಗೋಳಿಕ ಪ್ರತ್ಯಕ್ಷಿಸಲ್ಪಟ್ಟ ಉಪಸಮೂಹಗಳ ನಡುವೆ ಸಂತಾನೋತ್ಪತ್ತಿ, ಇವೆಲ್ಲವೂ ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳು. ಇಲ್ಲಿ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವು. ಇದೊಂದು ಉತ್ತಮ ದ್ರಾವಣವಾಗಿರುವುದರಿಂದ ಟಿಂಚರ್, ಅಯೋಡಿನ್, ಕೆಮ್ಮಿನ ಔಷಧಿ ಮತ್ತು
ಅನೇಕ ಔಷಧಗಳಲ್ಲಿ ಬಳಸಲಾಗುತ್ತದೆ. ಮತ್ತೊಮ್ಮೆ ಪ್ರಶ್ನೆ, ಇದೊಂದು ಉತ್ತಮ ದ್ರಾವಣವಾಗಿರುವುದರಿಂದ ಟಿಂಕ್ಚರ್, ಅಯೋಡಿನ್, ಕೆಮ್ಮಿನ ಔಷಧಿ ಮತ್ತು ಅನೇಕ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಎಥೆನಾಲ್. ವಿವಿಧ ಪ್ರಭೇದಗಳ ನಡುವಿನ ಅನುವಂಶೀಯ ಸಂಬಂಧಗಳ ಅಧ್ಯಯನಕ್ಕೆ ಇರುವ ಪ್ರಮುಖ ಸಾಕ್ಷ್ಯಾಧಾರಗಳು. ಪ್ರಶ್ನೆ ಮತ್ತೊಮ್ಮೆ ಕೇಳಿ, ವಿವಿಧ ಪ್ರಭೇದಗಳ ನಡುವಿನ ಅನುವಂಶೀಯ ಸಂಬಂಧಗಳ ಅಧ್ಯಯನಕ್ಕೆ ಇರುವ ಪ್ರಮುಖ ಸಾಕ್ಷ್ಯಾಧಾರಗಳು. ಇಲ್ಲಿ ಸರಿಯಾದ ಉತ್ತರ ಸಮರೂಪಿ ಅಂಗಗಳ ಅಧ್ಯಯನ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಜೀವಶಾಸ್ತ್ರದ SLC ಪರೀಕ್ಷೆಯ ವಾರ್ಷಿಕ ಪರೀಕ್ಷೆಯಲ್ಲಿ ನಿರೀಕ್ಷಿತ ವಸ್ತುನಿಷ್ಠಗಳು ನೀವು ಸರಿಯಾಗಿ ಕೇಳಿದರೆ ಇಲ್ಲಿ ಈ ಪ್ರಶ್ನೆಗಳು ಬರುವ ಖಚಿತ. ಧನ್ಯವಾದಗಳು.